ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಕ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಕೆಲವೊಂದು ಮೀಶೋದಿಂದ ಡ್ರೆಸ್ಗಳನ್ನು ತರಿಸಿದ್ದೇನೆ, ಅದನ್ನು ನಾನು ವಾಶ್ ಮಾಡಿ ನಿಮ್ಮ ಜೊತೆ ನಾನು ರಿವ್ಯೂ ಕೊಡ್ತಾ ಇದ್ದೇನೆ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರಾದರೂ ನಾನು ಚಾನಲನ್ನು ನೋಡ್ತಾ ಇದ್ದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಬನ್ನಿ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ಲಾಂಗ್ ಗೌನ್ ಇದು ತುಂಬಾ ಲೈಟ್ ವೈಟ್ ಇದೆ, ಇದು ನೀವು ತುಂಬ ಜನ ನೋಡಿರ್ತೀರ. ಇದು ಸ್ಕೈ ಬ್ಲೂ ಕಲರಲ್ಲಿ ಇದೆ, ಹಾಗೆ ಇದಕ್ಕೆ ರೆಡ್ ಕಲರ್ ದೊಡ್ಡದಾದಂಥ ಫ್ಲವರ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಹಾಗೆ ಪ್ರೈಸ್ ಕೂಡ ತುಂಬಾ ಕಮ್ಮಿ ಪ್ರೈಸು. ಮೇಲ್ಗಡೆ ಬಾಡಿ ಪಾರ್ಟ್ ಫುಲ್ ಬ್ಲ್ಯಾಕ್ ಕೊಟ್ಟಿದ್ದಾರೆ, ಇದು 3/4 ಸ್ಲೀವ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಚೆನ್ನಾಗಿದೆ. ನೀವು ಎಷ್ಟು ರಫ್ ಯೂಸ್ ಕೂಡ ಮಾಡ್ಬೋದು, ಯಾವ ರೀತಿ ವಾಶ್ ಮಾಡಿದ್ರು ಕೂಡ ಏನೂ ಆಗಲ್ಲ. ತುಂಬಾ ಚೆನ್ನಾಗಿದೆ, ಹಾಗೆ ಪ್ರೈಸ್ ಕೂಡ ತುಂಬ ಕಮ್ಮಿ ಇದೆ. ತುಂಬ ಲೈಟ್ ವೈಟ್ ಆದಂಥ ಡ್ರೆಸ್ ಇದು, ನೀವು ಮನೇಲಿ ಕೂಡ ಡೈಲಿ ಯೂಸಿಗೂ ಯೂಸ್ ಮಾಡ್ಬೋದು, ಹಾಗೆ ಹೊರಗಡೆ ಹೋಗುವಾಗಲೂ ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ ಇಷ್ಟು ಚಿಕ್ಕದಾಗಿ ಈ ರೀತಿ ಇಷ್ಟು ಸ್ಮೂತಾಗಿ ಇಷ್ಟು ಚಿಕ್ಕದಾಗಿ ಇದೆ, ಈ ರೀತಿ ಇದು ಮಾಡಿದರೆ ಚೆನ್ನಾಗಿದೆ. ಇದು ಇದು ಸಿಂಗಲ್ ಪೀಸ್ ಫ್ರಾಕ್, ಇದು ಆ್ಯಂಕಲ್ ಲೆಂತಲ್ಲಿ ಇದೆ. ಹಾಗೆ ಇದು ಸ್ಕೈ ಬ್ಲೂ ಕಲರ್ ಹಾಗೆ ವೈಟ್ ಕೊಟ್ಟಿದ್ದಾರೆ. ಹಾಗೆ ಇದು ಬಂದುಬಿಟ್ಟು ಇದು ಜಾರ್ಜೆಟ್ ಮೆಟೀರಿಯಲ್ಲು, ಹಾಗೆ ಇದು ಆ್ಯಂಕಲ್ ಲೆಂತ್ ಬರುತ್ತೆ. ಸೊ ಇದು ಕೆಳಗಡೆ ಈ ರೀತಿ ಫ್ರಿಲ್ಸ್ಗಳನ್ನು ಕೊಟ್ಟಿದ್ದಾರೆ, ಸೊ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದರ ನೆಕ್ ಬಂದುಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ, ಹಾಗೆ ಸ್ಲೀವ್ ಬಂದುಬಿಟ್ಟು ಈ ರೀತಿ ಇದೆ. ಸ್ಲೀವಿಗೆ ಈ ರೀತಿಯಾದಂಥ ನೆರಿಗೆಗಳನ್ನು ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ಇದು 3/4 ಸ್ಲೀವ್ ಕೊಟ್ಟಿದ್ದಾರೆ. ಹಾಗೆ ಈ ಡ್ರೆಸ್ ಬಂದುಬಿಟ್ಟು ಇದರ ಲೈನಿಂಗ್ ಕೂಡ ಇನ್ನೂ ಕೂಡ ತುಂಬಾ ಚೆನ್ನಾಗಿದೆ. ಹೇಳಬೇಕಂದ್ರೆ ಇದು ಫುಲ್ ಕಾಟನ್, ಇದು ಲೈನಿಂಗು ನೋಡ್ಬೋದು ನೀವು, ಫುಲ್ ಪ್ಯೂರ್ ಕಾಟನ್ನು. ಕೆಲವೊಂದು ಡ್ರೆಸ್ಗಳಲ್ಲಿ ಬಂದುಬಿಟ್ಟು ನಮಗೆ ರೆಡಿಮೇಡ್ ಡ್ರೆಸ್ಸಲ್ಲಿ ನೀಲಂತ ತನಕ ಲೈನಿಂಗ್ ಕೊಡ್ತಾರೆ, ಬಟ್ ಇದರಲ್ಲಿ ಫುಲ್ ನಮಗೆ ಎಷ್ಟು ಡ್ರೆಸ್ ಎಷ್ಟು ಲಾಂಗ್ ಇದೆಯೋ ಅಷ್ಟು ಲಾಂಗ್ ನಮಗೆ ಲೈನಿಂಗ್ ಕೊಟ್ಟಿದ್ದಾರೆ. ಹಾಗೆಯೇ ಇದು ಬಂದುಬಿಟ್ಟು ತುಂಬಾ ಪ್ಯೂರ್ ಆದ ಕಾಟನ್ ಲೈನಿಂಗ್ ಕೊಟ್ಟಿದ್ದಾರೆ. ನಿಮ್ಗೆ ಯಾರಿಗಾದರೂ ಈ ಡ್ರೆಸ್ ಇಷ್ಟ ಆದರೆ ಇದರ ಕೋಡನ್ನು ನಾನು ಕೊಟ್ಟಿರ್ತೇನೆ, ನೀವು ಕೂಡ ಇದನ್ನು ಬೈ ಮಾಡ್ಬೋದು. ಹಾಗೆ ಎರಡನೇ ಡ್ರೆಸ್ ಬಂದುಬಿಟ್ಟು ಲಾಂಗ್ ಕುರ್ತಾ, ಇದು ಈ ರೀತಿ ಇದೆ, ಫುಲ್ ಲಾಂಗ್ ಇದೆ ನೋಡಿ, ಈ ರೀತಿ ಲಾಂಗ್ ಇದೆ. ಇದು ಇದು ಕೂಡ ನೇವಿ ಬ್ಲೂ ಮತ್ತು ವೈಟ್ ಡಿಜಿಟಲ್ ಪ್ರಿಂಟ್ ಕೊಟ್ಟಿದ್ದಾರೆ, ಇದಕ್ಕೆ ಕೆಳಗಡೆ ಬಾರ್ಡ್ ಥರ ಕೊಟ್ಟಿದ್ದಾರೆ. ಹಾಗೆಯೇ ಇದಕ್ಕೆ ಕೆಳಗಡೆ ಸಿಲ್ವರ್ ರೀತಿ ಒಂದು ಬಾರ್ಡ್ ಥರ ಕೊಟ್ಟಿದ್ದಾರೆ, ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಈ ರೀತಿ ಬಾರ್ಡರ್ ಕೊಟ್ಟಿದ್ದಾರೆ. ಹಾಗೆಯೇ ಇದು ಸ್ಲೀವ್ ಫುಲ್ ಲಾಂಗ್ ಇದೆ, ಇದು ಸ್ಲೀವ್ ಬಂದುಬಿಟ್ಟು ಇಲ್ಲಿ ಪಫ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಕೂಡ ಪಫ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಟ್ರೈಟ್ ಕೊಟ್ಟಿದ್ದಾರೆ. ಫುಲ್ ಇದು ಲಾಂಗ್ ಕುರ್ತಿ, ನೀವು ಇದನ್ನು ಪಾರ್ಟಿಗಳಿಗೆ ಹಾಗೆ ಯಾವುದೇ ಫಂಕ್ಷನ್ಗಳಿಗೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ದುಪ್ಪಟ್ಟವನ್ನು ಇದ್ರ ಜೊತೆ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಬ್ಯಾಕ್ ಸೈಡ್ ಬಂದುಬಿಟ್ಟು ನೆಕ್ಕು ಈ ಥರ ಕೊಟ್ಟಿದ್ದಾರೆ, ಈ ರೀತಿ ನೆಕ್ಕಿದೆ, ಈ ರೀತಿ ಎರಡು ಟೆಸಲ್ಸ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಕಟ್ಟಲಿಕ್ಕೆ, ನೋಡ್ಬೋದು ತುಂಬಾ ಚೆನ್ನಾಗಿದೆ. ನೀವು ಯಾವ ರೀತಿ ವಾಶ್ ಮಾಡಿದರೂ ಕೂಡ ಇದು ಬಟ್ಟೆ ಏನೂ ಆಗಲ್ಲ, ಶೈನಿ ಸಿಲ್ಕಿ ಹೇಳ್ತಾರಲ್ಲ ಆ ರೀತಿ ಬಟ್ಟೆ ಇದು, ಫುಲ್ ಡಿಜಿಟಲ್ ಪ್ರಿಂಟ್ ಇದು, ಯಾವುದೇ ರೀತಿಯಾದಂಥ ವಾಶ್ ಮಾಡಿದಾವಾಗ ಹೋಗುವಂಥ ಯಾವುದೇ ರೀತಿಯಾದಂಥ ಪ್ರಿಂಟ್ ಅಲ್ಲ. ಮತ್ತು ಇದು ಇದಕ್ಕೆ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ, ಲೈನಿಂಗು ನೋಡ್ಬೋದು ಈ ರೀತಿ ಸಿಲ್ಕ್ ಮೆಟೀರಿಯಲ್ ಲೈನಿಂಗ್ ಕೊಟ್ಟಿದ್ದಾರೆ, ಈ ರೀತಿ ಇದೆ ಲೈನಿಂಗ್ ಕೂಡ ಬಂದಿದೆ ಈ ಡ್ರೆಸ್ಸಿಗೆ. ತುಂಬಾ ಒಂದು ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಡ್ರೆಸ್ ಅಂತಲೇ ಹೇಳ್ಬೋದು. ನಿಮಗೆ ಈ ಡ್ರೆಸ್ ಏನಾದರೂ ಇಷ್ಟ ಆದರೆ ಇದ್ರ ಕೋಡನ್ನು ಕೂಡ ನಾನು ಕೊಟ್ಟಿರ್ತೀನಿ. ನೆಕ್ಸ್ಟು ಈ ಬ್ಲ್ಯಾಕ್ ಕಲರ್ ಕುರ್ತಿ ಹಾಗೆ ರೆಡ್ ಕಲರ್ ವೇಲ್ ಇದೆ ಇದಕ್ಕೆ, ಇದು ಬಂದುಬಿಟ್ಟು ಲಾಂಗ್ ಕುರ್ತಿ, ಇದು ತುಂಬಾ ಚೆನ್ನಾಗಿದೆ. ಹೇಳಬೇಕಂದ್ರೆ ಇದು ಪ್ಯೂರ್ ಕಾಟನ್ ಕುರ್ತಿ ಇದು ನೋಡಿ, ಇಲ್ಲಿ ಗೋಲ್ಡ್ ಪ್ರಿಂಟ್ ಕೊಟ್ಟಿದ್ದಾರೆ, ಇದು ಡಿಜಿಟಲ್ ಪ್ರಿಂಟ್ ಅಲ್ಲ, ಇದು ಗೋಲ್ಡ್ ಕಲರ್ ಪ್ರಿಂಟ್ ಇದು, ನೀವು ನೋಡ್ಬೋದು ಒಂದು ರೀತಿ ನೆಕ್ ಪೀಸ್ ಬರುತ್ತಲ್ಲ ಆ ಥರ ಕೊಟ್ಟಿದ್ದಾರೆ ಇದರ ಒಂದು ಡಿಸೈನನ್ನು. ಹಾಗೆ ಸ್ಲೀವ್ ಕೂಡ 3/4 ಸ್ಲೀವ್ ಕೊಟ್ಬಿಟ್ಟು ಇದರಲ್ಲಿ ಕೂಡ ಕೆಳಗಡೆ ಈ ರೀತಿ ಪ್ರಿಂಟ್ ಕೊಟ್ಟಿದ್ದಾರೆ, ಇದು ಕೂಡ ಗೋಲ್ಡ್ ಪ್ರಿಂಟಲ್ಲೇ ಇದೆ. ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಆದರೆ ಇದಕ್ಕೆ ಲೈನಿಂಗ್ ಇಲ್ಲ, ಹಾಗೆ ಇದು ಫುಲ್ ಪ್ಯೂರ್ ಕಾಟನ್ನು. ಇದು ನೀವು
ಯಾವುದೋ ಕಾರಣಕ್ಕೂ ರಫ್ ಆಗಿ ಇದನ್ನು ವಾಶ್ ಮಾಡೋ ಹಾಗಿಲ್ಲ, ಯಾಕಂದರೆ ಆದಷ್ಟು ಹ್ಯಾಂಡ್ ವಾಶೇ ಮಾಡಬೇಕು. ವಾಷಿಂಗ್ ಮಿಷಿನಿಗೆಲ್ಲ ಹಾಕಿ ಯೂಸ್ ಮಾಡಿದರೆ ಇದು ಈ ಪ್ರಿಂಟ್ ಉಂಟಲ್ಲ ಇದು ಹೋಗುವಂಥ ಚಾನ್ಸಸ್ ಇದೆ. ಆದ್ದರಿಂದ ಆದಷ್ಟು ಹ್ಯಾಂಡ್ ವಾಶ್ ಮಾಡಿ. ಹಾಗೆ ಕೆಳಗಡೆನೂ ಕೂಡ ನೀವು ನೋಡ್ಬೋದು ಈ ರೀತಿ ಬಾರ್ಡರ್ ಕೊಟ್ಟಿದ್ದಾರೆ, ಇದು ಕೂಡ ಗೋಲ್ಡ್ ಕಲರಲ್ಲೇ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಇದು. ಹಾಗೆ ಇದರ ವೇಲ್ ಬಂದುಬಿಟ್ಟು ಈ ರೀತಿ ಇದೆ, ರೆಡ್ ಕಲರ್, ಇದು ಕೂಡ ಗೋಲ್ಡ್ ಪ್ರಿಂಟು ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಫುಲ್ಲು ಗೋಲ್ಡ್ ಪ್ರಿಂಟ್ ಕೊಟ್ಟಿದ್ದಾರೆ, ಇದು ಕೂಡ ಇಷ್ಟು ಲಾಂಗ್ ಇದೆ ವೇಲು. ಹಾಗೆ ಇದು ಬಂದುಬಿಟ್ಟು ವಾಶ್ ಮಾಡಬೇಕಾದ್ರೆ ಇದನ್ನು ಸಹ ನೀವು ಆದಷ್ಟು ಹ್ಯಾಂಡ್ ವಾಶ್ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಇದನ್ನು ತುಂಬ ಸಲ ವೇರ್ ಮಾಡಿದ್ದೀನಿ, ಹಾಗೆ ವಾಶ್ ಕೂಡ ಮಾಡಿದ್ದೀನಿ. ಇದು ತುಂಬ ರಫ್ಫಾಗಿ ನೀವು ವಾಶ್ ಮಾಡಬಾರ್ದು, ಹ್ಯಾಂಡ್ ವಾಶೇ ಮಾಡಬೇಕು. ಈ ಡ್ರೆಸ್ ಇಷ್ಟ ಆದರೆ ಇದ್ರ ಕೋಡನ್ನು ಕೂಡ ನಾನು ಕೊಟ್ಟಿರ್ತೀನಿ. ಈ ರೀತಿ ಇಷ್ಟು ಲಾಂಗ್ ಬರುತ್ತೆ ವೇಲು, ಕ್ವಾಲಿಟಿ ಚೆನ್ನಾಗಿದೆ. ಕೊನೆಯದಾಗಿ ಈ ಒಂದು ಲಾಂಗ್ ಗೌನು ನಾನು ಫಸ್ಟ್ ತೋರಿಸಿದ್ದೇನಲ್ಲ ಅದೇ ರೀತಿ ಪ್ಯಾಟರ್ನ್ ಇರುವಂಥ ಡ್ರೆಸ್, ಇದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಇದು ವೈಟು ಹಾಗೆ ಡಾರ್ಕ್ ಸ್ಕೈ ಬ್ಲೂ ಹಾಗೆ ರೆಡ್ ಕಲರ್ ಫ್ಲವರ್ ಕೊಟ್ಟಿದ್ದಾರೆ. ಬಾಡಿ ಪಾರ್ಟ್ ಕೂಡ ಸೇಮ್ ಅದ್ರ ಥರನೇ ಪ್ಲೈನ್ ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ. ಸ್ಲೀವ್ ಬಂದುಬಿಟ್ಟು 3/4 ಸ್ಲೀವ್ ಇದೆ, ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಸೊ ಇನ್ನೊಂದು ಏನಂದರೆ ಈ ಡ್ರೆಸ್ಸಲ್ಲಿ ನನಗೆ ಇದು ಬಾಡಿ ಪಾರ್ಟ್ ಬಟ್ಟೆ ನೀವು ಹತ್ತಿರದಿಂದ ತೋರಿಸ್ತೀನಿ ನೋಡಿ, ತುಂಬಾ ಚೆನ್ನಾಗಿದೆ, ಏನು ಕೂಡ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಆದರೆ ಕೆಳಗಡೆ ಇದ್ದಂಥ ಬಟ್ಟೆ ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ. ಇದು ನಾನು ಒಮ್ಮೆ ವಾಶ್ ಮಾಡಿ ಯೂಸ್ ಮಾಡಿದವಾಗ ಫುಲ್ ಇದು ಬಟ್ಟೆ ಸಿಂಕ್ ಆಗಿದೆ ಕೆಳಗಡೆದು, ಇದು ಕ್ವಾಲಿಟಿ ಏನು ಚೆನ್ನಾಗಿಲ್ಲ. ನನಗೆ ಬಂದಿರುವಂಥ ಬಟ್ಟೆನೇ ಈ ರೀತಿ ಇದೇನೋ ಅಥವಾ ಈ ಡ್ರೆಸ್ಸಿನ ಕ್ವಾಲಿಟಿನೇ ಇದೇ ರೀತಿನೇ ಏನೋ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ಈ ಡ್ರೆಸ್ಸು ಕಲರ್ಸು ಇರ್ಬೋದು ಹಾಗೆ ಲೆಂತ್ ಎಲ್ಲವೂ ಕೂಡ ತುಂಬಾ ಇಷ್ಟ ಆಗಿದೆ, ಬಟ್ ಕ್ವಾಲಿಟಿ ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ, ಎಲ್ಲ ಸಿಂಕ್ ಸಿಂಕ್ ಆಗಿ ಹೋಗಿದೆ. ಸೊ ಇದಿಷ್ಟು ನಾನು ಮೀಶೋದಿಂದ ತಂದಿರುವಂಥ ಡ್ರೆಸ್ಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸ್ವಲ್ಪ ಇದೇನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನಮಸ್ಕಾರ.